ಬೆಳಗಿನ ಜಾವ ನಾಲ್ಕೂವರೆಗೆ ಬೆಂಗಳೂರಿನಿಂದ ಬಳ್ಳಾರಿಗೆ ಏನು ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ಜೊತೆಗೆ ಫೋಟೋ ಲೀಕ್ ಆದ ಹಿನ್ನೆಲೆ ಈಗ ಸ್ಥಳಾಂತರಗೊಳ್ತಾ ಇದ್ದಾರೆ ಶಿಫ್ಟ್ ಆಗ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ನೀಡೋದಾದ್ರೆ ಡಯ ಏನು ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎಪ್ಪತ್ತು ಅಧಿಕ ದಿನಗಳಿಂದ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ನಟ ದರ್ಶನ್ ಮತ್ತು ಅವರ ಗ್ಯಾಂಗು ಈಗ ಜಿಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜೈಲುಗಳಿಗೆ ಸ್ಥಳಾಂತರ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಏನು ನಟ ದರ್ಶನ್ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಇನ್ನು ಎರಡು ದಿನಗಳ ಹಿಂದೆಯೇ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನು ಶಿಫ್ಟ್ ಮಾಡಲಿಕ್ಕೆ ಸರ್ಕಾರ ಕೂಡ ಒಂದು ಆಲೋಚನೆ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಒಂದು ಅನುಮತಿಯನ್ನು ಇದ್ರು ಏನಪ್ಪಾ ಅಂತಂದ್ರೆ ಈ ಆರೋಪಿಗಳನ್ನ ಬೇರೆ ಬೇರೆ ಕಡೆ ಈ ಗ್ಯಾಂಗ್ ಅನ್ನು ಡಿಸ್ಪ್ಯೂಟ್ ಮಾಡಬೇಕು ಒಂದೇ ಕಡೆ ಇದ್ರೆ ಇವರು ಜೈಲಲ್ಲಿ ಒಂದು ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮುಜುಗರಾಗುತ್ತೆ ಅಧಿಕಾರಿಗಳು ಆ ಕೆಲಸಕ್ಕೆ ಮುಂದಾಗಿದ್ರು ಇನ್ನು ಯಾವಾಗ ಈ ಫೋಟೋ ವಿಡಿಯೋ ವೈರಲ್ ಆಗುತ್ತೋ ಅವಾಗ ಕೂಡ ಸಾಕಷ್ಟು ಜನ ಸಸ್ಪೆನ್ಷನ್ ಆಗ್ತಾರೆ ಮತ್ತೆ ಈ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾಗಿ ಎಲ್ಲೊಂದು ಕಡೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಆಗಿದ್ದೇ ಒಂದು ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುತ್ತೆ ಅಂದ್ರೆ ಒಬ್ಬ ನಟ ಆಗಿರ್ತಕ್ಕಂಥ ಸೆಲೆಬ್ರಿಟಿ ಆಗಿರ್ತಕ್ಕಂಥ ಇಂತಹ ಒಂದು ದುಷ್ಕೃತ್ಯಗಳಿಗೆ ಕೂಡ ದೊಡ್ಡ ಸುದ್ದಿಯಾಗಿತ್ತು ಅದಾದ ಬಳಿಕ ಯಾವಾಗ ನಟ ದರ್ಶನ್ ನಾಗ ನಲ್ಲಿ ರೌಡಿ ಶೀಟರ್ ಆತನ ಜೊತೆ ಆತನ ಸಹಚರ ಸೀನ ಹಾಗೂ ನಟ ದರ್ಶನ್ ಮ್ಯಾನೇಜರ್ ನಾಗರಾಜ್ ಇರ್ತಕ್ಕಂಥ ಫೋಟೋ ವೈರಲ್ ಆಗಿತ್ತು ಅದರಲ್ಲೂ ಕೂಡ ಅವರು ಜೈಲಿನಲ್ಲಿ ನಲ್ಲಿ ಲಾಲ್ ನಲ್ಲಿ ಕುಳಿತರ್ತಕ್ಕಂಥ ಚೇರ್ ನಲ್ಲಿ ಟೀ ಮತ್ತೆ ಸಿಗಲೇಟನ್ನು ಫೋಟೋ ಅದಾದ ಬಳಿಕ ಮತ್ತೆ ಇನ್ನೊಬ್ಬ ರೌಡಿ ಶೀಟರ್ ಹೊರಗಡೆ ಇರತಕ್ಕಂಥ ಒಬ್ಬ ಕ್ರಿಮಿನಲ್ ಗೆ ದರ್ಶನ್ ಒಂದು ವಿಡಿಯೋ ಕಾಲ್ ಒಂದೇನು ಹೊರಗಡೆ ಬಂತು ಈ ಎಲ್ಲ ವಿಚಾರಕ್ಕೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರವ ಆಗಿತ್ತು ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದ್ದಂತಹ ಸರ್ಕಾರ ಒಂದಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದರೆ ಮತ್ತೊಂದಷ್ಟು ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಿತ್ತು ಸೊ ಅದಾದ ಬಳಿಕ ಈ ಒಂದು ಟೀಮ್ ಏನಿದೆ ಇವರು ರೌಡಿ ಶೀಟರ್ಗಳ ಜೊತೆ ಇಲ್ಲಿ ಬೆಂಗಳೂರಿನಲ್ಲಿ ದರ್ಶನ ಟೀಮ್ ಒಂದು ಇನ್ವಾಲ್ವ್ ಆಗಿದ್ದಾರೆ ಮತ್ತೊಂದು ಸಿಂಡಿಕೇಟ್ ಅನ್ನು ಮಾಡಿಕೊಂಡು ಅವರು ರಾಜಾತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಆರೋಪ ಸಾಕಷ್ಟು ಅಲ್ಲೋಲೋ ಕಲ್ಲೋಲ ಸೃಷ್ಟಿಸಿತ್ತು ಸೊ ಹಾಗಾಗಿ ಇವರನ್ನ ಒಂದೇ ಟೀಮ್ನಲ್ಲಿ ಇಡುವ ಬದಲು ಬೇರೆ ಬೇರೆ ಡಿವೈಡ್ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಶಿವಮೊಗ್ಗ ಮೈಸೂರು ಬಳ್ಳಾರಿ ಹಾಗೂ ಅದೇ ರೀತಿಯಾಗಿ ವಿಜಯಪುರ ಧಾರವಾಡ ಈ ರೀತಿ ಜೈಲುಗಳಿಗೆ ಅವ್ರನ್ನ ಶಿಫ್ಟ್ ಮಾಡಲಿಕ್ಕೆ ಅನುಮತಿಯನ್ನು ಕೋರ್ಟ್ ಪರ್ಮಿಷನ್ ಕೇಳಿದರು ಆ ಕೋರ್ಟ್ ಪರ್ಮಿಷನ್ ಕೂಡ ಕಳೆದ ಎರಡು ದಿನಗಳಿಂದ ಕೊಟ್ಟಿತ್ತು ಆದರೆ ಈ ಒಂದು ಜೈಲಿನಲ್ಲಿ ಫೋಟೋ ವಿಡಿಯೋ ವೈರಲ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಮೂರು ಎಫ್ ಐ ಆರ್ಗಳು ಯಾವಾಗ ಪ್ರಾಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ದಿನಗಳಿಂದ ಕೂಡ ಏನು ನಟ ದರ್ಶನ್ ನನ್ನ ಟೀಮ್ ಜೊತೆಗೆ ಆ ಒಂದು ಫೋಟೋದಲ್ಲಿ ಯಾರು ಇದ್ದರೂ ಅವರನ್ನು ಕೂಡ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಸೊ ಹಾಗಾಗಿ ಎರಡು ದಿನಗಳ ತಡ ಇತ್ತು ಮತ್ತು ಇವತ್ತು ಬೆಳಗಿನ ಜಾವ ಮುಂಜಾನೆ ಏನು ಸುಮಾರು ನಾಲ್ಕು ನಾಲ್ಕು ಐವತ್ತರ ಸುಮಾರಿಗೆ ನಟ ದರ್ಶನ್ ಅನ್ನ ಪರಪ್ನ ಜೈಲಿನಿಂದ ಹೊರಗಡೆ ಏನು ವೆಹಿಕಲ್ ನಲ್ಲಿ ಅದು ಕೂಡ ಬಿಗಿ ಬಂದೋಬಸ್ತ್ ನಲ್ಲಿ ಕರ್ತರ್ಲಾಯ್ತು ಇನ್ನು ಬಹಳ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂತಂದ್ರೆ ಅದು ಪ್ರಿಸೆನ್ಸ್ ಆಕ್ಟ್ ಪ್ರಕಾರ ಸೂರ್ಯ ಉದಯದ ನಂತರ ಮತ್ತು ಸೂರ್ಯದೊಳಗಡೆ ಏನು ಜೈಲ್ ಯಾರ ಕೈದಿಗಳಿರ್ತಾರೆ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಅನುಮತಿ ಇರ್ತದೆ ಆದರೆ ಇಲ್ಲಿ ಸೂರ್ಯಾಸ್ತ ಸೂರ್ಯ ಉದಯಕ್ಕೂ ಮುಂಚೆ ಅಂದರೆ ನಾಲ್ಕು ಅವರೇ ನಾಲ್ಕು ಐವತ್ತರ ಸುಮಾರಿಗೆ ದ ದರ್ಶನ್ ಬಳ್ಳಾರಿ ಜೈಲಿಗೆ ಅಧಿಕಾರಿಗಳು ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಸೊ ಅದಕ್ಕೆ ಅವ್ರು ಕೊಟ್ಟ ಕೊಡ್ತಾ ಇರ್ತಕ್ಕಂಥ ರೀಸನ್ ಏನಪ್ಪ ಅಂತಂದರೆ ಡೇ ಟೈಮಲ್ಲಿ ಅವ್ರನ್ನ ಶಿಫ್ಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಯಾಕೆಂದರೆ ಸಾಕಷ್ಟು ಜನ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಟ ದರ್ಶನ್ ಒಂದು ವೇಳೆ ಈ ಮಾರ್ಗದಲ್ಲಿ ಹೋಗ್ತಾ ಅಂತ ಅಧಿಕಾರಿಗಳಿಗೆ ಆಗಲಿ ಇದು ಅಭಿಮಾನಿಗಳಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಅವ್ರು ರೋಡ್ ಬ್ಲಾಕ್ ಆಗಿರ್ಬೋದು ಅಥವಾ ಜನ ಸೇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆಗೆ ಒಂದಷ್ಟು ಸಮಸ್ಯೆ ಆಗ್ತಕ್ಕಂಥ ಅಂಶಗಳು ಕಂಡು ಬಂದಿದ್ದಾವೆ ಜೊತೆಗೆ ಈ ಥರ ಮಾಹಿತಿ ಕೂಡ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಟ ದರ್ಶನ್ ಅನ್ನ ಇವತ್ತು ನಸ್ಕಿನಲ್ಲೇನೆ ಪರಾಪ್ನ ಅಗ್ರಹಾರದಿಂದ ಅವರು ಬಳ್ಳಾರಿಗೆ ತೆಗೆದುಕೊಂಡು ಹೋಗ್ತಾರೆ ಸೊ ನಟ ದರ್ಶನ್ ಬಳ್ಳಾರಿಗೆ ಇಂದು ಬೆಳಗಿನ ಜಾವ ಸುಮಾರು ಒಂಬತ್ತು ನಲವತ್ತೈದು ಐವತ್ತರ ಸುಮಾರಿಗೆ ನಟ ದರ್ಶನ್ ಬಳ್ಳಾರಿಯ ಕಾರಾಗೃಹಕ್ಕೆ ಎಂಟ್ರಿ ಕೊಡ್ತಾರೆ ಇನ್ನು ದರ್ಶನ್ ಅನ್ನ ಕರ್ಕೊಂಡೋಗಿದ್ದು ಕೂಡ ಒಂದು ಪೊಲೀಸರ ಸಾಹಸವೇ ಆಗಿತ್ತು ಇನ್ನು ಎ ಸಿ ಪಿ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇನ್ನು ಮೂರು ವೆಹಿಕಲ್ಗಳಲ್ಲಿ ಬಂದೋಬಸ್ತ್ ಹಾಕೊಂಡು ಅವರನ್ನ ಕರ್ಕೊಂಡು ಹೋಗ್ತಾರೆ ಸೊ ಯಾವಾಗ ಮೀಡಿಯಾದವರಾಗಿರ್ಬೋದು ಅಥವಾ ಪಬ್ಲಿಕ್ ಆಗಿರ್ಬೋದು ಗ್ಯಾದರ್ ಆಗ್ತಾರೆ ಅಥವಾ ಮೀಡಿಯಾದಲ್ಲಿ ಪ್ರಚಾರ ಆಗುತ್ತೆ ಆ ಸಂದರ್ಭದಲ್ಲಿ ಒಂದಷ್ಟು ಕಾನೂನು ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚುಕಟ್ಟಾಗಿ ಏನು ಆಂಧ್ರ ಪ್ರದೇಶದ ಮುಖಾಂತರ ಅಂದರೆ ಇಲ್ಲಿ ಬೆಂಗಳೂರು ಪರಪ್ ನಗರದಿಂದ ಬೆಂಗಳೂರು ನಗರ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಅನಂತಪುರ ಈ ರೀತಿಯಾಗಿ ಆಂಧ್ರ ಮುಖಾಂತರ ಹೋಗಿ ಈಗ ಬಳ್ಳಾರಿ ಜೈಲನ್ನು ತಲುಪಿರ್ತಕ್ಕಂಥದ್ದು ಅಂದರೆ ಯಾಕಪ್ಪ ಅಂತಂದ್ರೆ ಈ ಕರ್ನಾಟಕದಲ್ಲಿ ಅವರು ಪ್ರಯಾಣ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಜನ ಜಮಾಯಿಸೋದು ಇನ್ನಿತರ ಸಮಸ್ಯೆಗಳಾಗಬಹುದು ಅಂತ ಮುಂಚೆ ಯೋಚನೆ ಮಾಡಿದಂಥ ಪೊಲೀಸರು ಅವರನ್ನು ಚಿಕ್ಕಬಳ್ಳಾಪುರ ಮೂಲಕ ಬಾಗೇಪಲ್ಲಿ ಅನಂತಪುರ ಹಾಗೂ ಬಳ್ಳಾರಿಗೆ ಕರ್ಕೊಂಡೋಗಿ ಬಿಟ್ಟಿರ್ತಕ್ಕಂಥದ್ದು ಸೊ ಇದಕ್ಕೆ ಆಂಧ್ರ ಪ್ರದೇಶದ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ ಇನ್ನು ಸದ್ಯ ಈಗ ಬಳ್ಳಾರಿ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ನಟ ದರ್ಶನ್ ಅಲ್ಲಿನ ಕೂಡ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಒಂದು ಜೈಲ್ ಪ್ರಿಸ್ ಪರಿಮಿತಿಗೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ಗಳು ಇರ್ತವೆ ಅದನ್ನು ಕೂಡ ಈಗ ಅಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿಂದ ಅವರನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೆಡಿಕಲ್ ಚೆಕ್ಅಪ್ ಕಾಮನ್ ಆಗಿ ಮಾಡೇ ಮಾಡ್ತಾರೆ ಸೊ ಅಲ್ಲೂ ಕೂಡ ಅವರು ಆ ಅಧಿಕಾರಿಗಳು ಆ ಜೈಲು ಸುಪರ್ತಿ ಅವರ ಅಂಡರ್ ಅಲ್ಲಿ ಕೂಡ ಒಂದು ಮೆಡಿಕಲ್ ಟೆಸ್ಟ್ ಆಗುತ್ತೆ ಅದನ್ನ ಜೈಲಲ್ಲೇ ವ್ಯವಸ್ಥೆ ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿನ ಜೈಲಿನ ಅಧೀಕ್ಷಕಿಯಾಗಿರ್ತಕ್ಕಂಥ ಲತಾ ಮತ್ತೆ ಬಳ್ಳಾರಿ ಎಸ್ ಪಿ ಆಗಿರ್ತಕ್ಕಂಥ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಅಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ಳಲಾಗಿದೆ ಮಾಡಿಕೊಳ್ಳಲಾಗಿದೆ ಅಲ್ಲೂ ಕೂಡ ಈಗ ಜೈಲ್ ಪ್ರೊಸೀಜರ್ಗಳು ನಡೀತಾ ಇದ್ದಾವೆ ಅಂದ್ರೆ ಇಲ್ಲೊಂದ್ ಕಡೆ ಆರಾಮಾಗಿ ಅಗ್ರಹಾರದಲ್ಲಿ ಆಗ್ರಹದಲ್ಲಿದ್ದಂತಹ ದರ್ಶನ್ ಗ್ಯಾಂಗ್ ಏನಿತ್ತು ಈಗ ಛಿದ್ರ ಛಿದ್ರ ಆಗಿರ್ತಕ್ಕಂಥದ್ದು ಒಬ್ಬೊಬ್ಬರು ಕೂಡ ಒಂದೊಂದು ದಿಕ್ಕಿಗೆ ಅಧಿಕಾರಿಗಳು ಅವರನ್ನು ಬೇರೆ ಬೇರೆ ಜೈಲಿಗೆ ಹಾಕಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ಸದ್ಯ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಇದ್ದಾನೆ ಇನ್ನು ನಾವು ಬಹಳ ಸ್ಪಷ್ಟವಾಗಿ ದರ್ಶನ್ ಬಳ್ಳಾರಿ ಜೈಲ್ಗೆ ಎಂಟ್ರಿ ಕೊಡ್ತಕ್ಕಂಥ ವಿಜಯಲ್ಸ್ ಅನ್ನ ಗಮನಿಸೋದಾದ್ರೆ ನಟ ದರ್ಶನ್ ಬ್ಲಾಕ್ ಕಲರ್ ಒಂದು ಟೀ ಶರ್ಟ್ ಹಾಕಿದಾರೆ ಮತ್ತೆ ಹೆಡಗೈಗೆ ಒಂದು ಬ್ಯಾಂಡೇಜ್ ಸುತ್ತಿದ್ದಾರೆ ಮತ್ತೆ ಒಂದು ಬಟ್ಟೆಯನ್ನು ಸುತ್ತಿದ್ದಾರೆ ಬಹುಶಃ ಆ ಬಟ್ಟೆ ಏನು ಹ್ಯಾಂಡ್ ಕಪ್ ಹಾಕ್ತಾರೆ ಆ ಹ್ಯಾಂಡ್ ಕಪ್ಗೆ ಬಟ್ಟೆ ಕಾಣಿಸ್ತೀನಿ ಸುತ್ತಿರ್ ಸುತ್ತಿರ್ತಕ್ಕಂಥ ದೃಶ್ಯಗಳಾಗಿರ್ತವೆ ಅವು ಸಹಜವಾಗಿಯೇ ಇಂಥ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳು ನಡೆದ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿಗಳನ್ನ ಅಥವಾ ಆರೋಪಿಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಶಿಫ್ಟ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಹ್ಯಾಂಡ್ ಕಪ್ ಅನ್ನ ಬಳಸ್ತಾರೆ ಅದೇ ರೀತಿ ನಟ ದರ್ಶನ್ಗೂ ಕೂಡ ಪೊಲೀಸರು ಕೈಕೋಳನ್ನ ತೊಡಿಸಿ ಇವತ್ತು ಆ ಬಳ್ಳಾರಿ ಜೈಲಿಗೆ ಬಿಟ್ಟಿರ್ತಕ್ಕಂಥದ್ದು ಡಯನ ಎಸ್ ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗಾಗಿ